ನನ್ನ ಹೆಸರು ಬಿ ರಾಮಚಂದ್ರಯ್ಯ 21ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ ನನ್ನ ಗ್ರಾಮದ ಜನರಲ್ಲಿ ನಾನು ಕಳಕಳಿಯಿಂದ ಏನು ಕೇಳ್ಕೊತಾ ಇದ್ದೀನಿ ಅಂದ್ರೆ ನಾನು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಅನುಭವ ಇದೆ ಆದರೆ ನಾನು ಇದುವರೆಗೂ 30 ವರ್ಷಗಳ ಕಾಲದಿಂದ ಯಾವುದೇ ರಾಜಕಾರಣದಲ್ಲಿ ಎರಡು ಬಾರಿ ಜಿಲ್ಲಾ ಪರಿಷತ್ತಿನಲ್ಲಿ ನಾನು ಸೋತೆ ಆದರೆ ಈಗಾದರೂ ಗ್ರಾಮದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಆಸಕ್ತಿ ಇದ್ದೀನಿ ದಯಮಾಡಿ ಎಲ್ಲರೂ ನನಗೆ ಮತ ಕೊಡಬೇಕು ಅಂತ ನಾನು ಅವರೆಲ್ಲ ಕಳಕಳಿಯಿಂದ ಪ್ರಾರ್ಥಿಸುತ್ತೀನಿ ಅದರಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಆಶ್ರಯದಲ್ಲಿ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರೆ ಬಿ ಪರಂ ಕೊಟ್ಟು ಇಲ್ಲಿ ಸಿಎಂ ಲಿಂಗಪ್ಪರ ಆಶೀರ್ವಾದದಿಂದ ಸಾಯಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳಿಂದ ನಾನು ಶಕ್ತಿಯುತವಾಗಿ ಕೆಲಸ ಮಾಡಿ ಗ್ರಾಮದ ಜನತೆಗೆ ಏಳಿಗೆಗೆ ನಾನು ಶಕ್ತಿಯುತವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಗ್ರಾಮದಲ್ಲೆಲ್ಲ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಸರ್ ಸರ್ ಏನಕ್ಕೋಸ್ಕರ ನಿಮ್ಗೆ ವೋಟ್ ಹಾಕ್ಬೇಕು ಸರ್ ಸರ್ ನಾನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮತ ಹಾಕಬೇಕು ನಾನು ಈ ಸಂಘ ಸಂಸ್ಥೆಗಳ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ತಂದು ಅನುದಾನಗಳನ್ನೆಲ್ಲ ಕೊಟ್ಟು ಅಭಿವೃದ್ಧಿ ಏಳಿಗೆಗಾಗಿ ಎಲ್ಲ ಕೆಲಸನೂ ಶಕ್ತಿಯುತವಾಗಿ ಕೆಲಸ ಮಾಡ್ತೀನಿ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಇವರಿಗೆಲ್ಲ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಕೊನೆ ವೃತ್ತಿಯಲ್ಲಿ ಅದೇ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮುಂಚೆ ಏನಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರ ಸರ್ ನಾನು ಜಿಲ್ಲಾ ಪರಿಷತ್ ಸದಸ್ಯನಾಗಿ 87ರಲ್ಲಿ ಸ್ಪರ್ಧಿಸಿದ್ದೆ ಬಹುಮತಗಳಿಂದ ಜನ ಆಯ್ಕೆ ಮಾಡಿ ಕಸಬಾ ಕ್ಷೇತ್ರದಿಂದ ಗೆದ್ದಿದ್ದೆ ಈಗ ಮತ್ತೆ ಮೀಸಲಾತಿಯಾಗಿ ನಮ್ಮ ಮೀಸಲಾತಿಯನ್ನು ನನ್ನ ಪತ್ನಿಗೆ ಕೊಟ್ಟು ಹೋದಾಗ ನಮ್ಮ ಏರಿಕೆ ಕಾರ್ಯಕ್ರಮದಲ್ಲಿ ನಮಗೆ ಗೊಂದಲ ಉಂಟೆ ಮಾಡಿ ನನ್ನ ಪತಿನ ಸೋಲಿಸಿದ್ರು ನಂತರ ಮತ್ತೆ ನನಗೆ ಜಿಲ್ಲಾ ಪರಿಷತ್ತಲ್ಲಿ ಪುರುಷನಾಗಿ ಬಂತು ಆ ಪುರುಷನಲ್ಲಿ ಬಂದಾಗ ನಾನು ಪುರುಷ ನಿಂತ್ಕೊಂಡಾಗ ಆವಾಗೂ ನಾನು ಗೆದ್ದ ಅಂತ ಅನೌನ್ಸ್ ಮಾಡೋಕ್ಕೆ ಸಂದರ್ಭದಲ್ಲಿ ಎಲ್ಲ ರಾತ್ರಿ ಹೊತ್ತು ಕರೆಂಟ್ ಎಲ್ಲ ತೆಗೆದು ಚುನಾವಣಾಧಿಕಾರಿಗಳಿಂದ ಗೊಂದಲ ಸೃಷ್ಟಿಸಿಬಿಡಿ ಗೆಲುವು ಅಂತ ಅನೌನ್ಸ್ ಮಾಡಿ ತಿರ್ಗ ಮತ್ತೆ ಇಲ್ಲ 5 ರೋಟೆಯಲ್ಲಿ 13 ರೋಟೆಯಲ್ಲಿ ಸೋತ ಅಂತ ಅನೌನ್ಸ್ ಮಾಡಿ ನನಗೆ ಭಾರಿ ಅನಾಹುತ ಸೃಷ್ಟಿಸಿದ್ರು ಆದ್ದರಿಂದ ನನಗೆ ಈ ಬಾರಿ ನನಗೆ ಜನಗಳು ಸಾಕಷ್ಟು ಗ್ರಾಮದಲ್ಲಿ ನನಗೆ ಕೊನೆಯ ಬಾರಿ ಓಟ್ ಕೊಟ್ಟು ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು ಅಂತ ಅವ್ರನ್ನೆಲ್ಲ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ದಯಮಾಡಿ ಜನಗಳು ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಡದಿ ಪುರಸಭಾ ಚುನಾವಣೆ ನಡೀತಾ ಇದೆ ಅದರಲ್ಲಿ 21 ಮತ್ತು 22 ವಾರ್ಡ್ನಲ್ಲಿ ಎರಡು ರಿಸರ್ವ್ ಆಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಿ ರಾಮಚಂದ್ರಯ್ಯ ಮತ್ತು ಮಹಾಲಕ್ಷ್ಮಿಯವರು ಅಭ್ಯರ್ಥಿಯಾಗಿದ್ದಾರೆ ಸೊ ಇಲ್ಲಿ ನಮಗೆ ಇದು ಪ್ರತಿಷ್ಠೆಯ ಕಣ ಆಗಿದೆ ಹಾಗಾಗಿ ನಾವಿಲ್ಲಿ ಎರಡೂ ಸೀಟ್ಗಳನ್ನ ನಾವು ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ ಇಲ್ಲಿ ಜನ ಹೋದ ಸಾರಿ ಇಲ್ಲಿ ಜನತಾ ದಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಈ ಸಾರಿ ಪಕ್ಷಾತೀತವಾಗಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಆಶಾಭಾವನೆ ಇದೆ ಸೊ ಇಷ್ಟನ್ನ ನಾನು ನಮ್ಮ ಈ ಜನಮನ ಸುದ್ದಿವಾಹಿನಿಗೆ ನಾನು ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಹಿಂದೆ ಇದ್ದಂಥ ಪುರಸಭೆ ಅವಧಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಬಿಡದಿನಲ್ಲಿ ಪ್ಲಾಸ್ಟಿಕ್ ಸಮಸ್ಯೆಗಳಾಗ್ಬೋದು ಮತ್ತು ಒಳಚರಂಡಿ ವ್ಯವಸ್ಥೆ ಆಗ್ಬೋದು ಯಾವುದು ಸಹ ಸರಿಯಾಗಿ ಆಗದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ 2023ರಲ್ಲಿ ನಡೆಯುವಂಥ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಬಹುಮತ ತಗೊಳ್ಳುತ್ತೆ ಸೊ ಅದರ ಪೂರ್ವಕವಾಗಿ ನಾವು ಬಿಡದಿ ಪುರಸಭೆಯಲ್ಲಿ ಈ ಸರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಅಚಲವಾದ ನಂಬಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ನಿಮಿಷ ಸರ್ 18ನೇ ತಾರೀಕು ಡಿ ಕೆ ಸುರೇಶ್ ಸಾಹೇಬ್ರದ್ದು ಹುಟ್ಟಿದ ಹಬ್ಬ ಇದೆ ಯಾವ ರೀತಿ ಶುಭಾಶಯ ಕೊಡ್ತೀವಿ ಸರ್ ಈಗ ಈ ಒಂದು ಸಂದರ್ಭದಲ್ಲಿ ಅವರು ಅವೆಲ್ಲ ಈ ಹುಡ್ತಬ್ಬ ಅದಕ್ಕೆ ಅವರು ಅವಕಾಶ ಕೊಡಲ್ಲ ಅವರೇನು ಅಂದರೆ ಕಾರ್ಯಕರ್ತರು ಪಕ್ಷ ಕಟ್ಟಿ ಹಂಗಾಗಿ ನಾವು ಪಕ್ಷ ಕಟ್ಟಿ ಚುನಾವಣೆ ಮಾಡೋದ್ರ ಮುಖಾಂತರ ಅವ್ರಿಗೆ ನಾವು ಇದೇ ಶುಭಾಶಯ ಅನ್ನೋದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ